ಒಬ್ಬ ಪುಣ್ಯಾತ್ಮ ಅಂತಾನೆ ತುಂಬಿದ ಮನೆಯನ್ನು ಹೊಡೆಯದ ಹೆಣ್ಣು ಲಕ್ಷ್ಮಿ ಆಗಬೇಕಂತ ಹಂಗ ಬದುಕಬೇಕಂತೆ ಆ ರೀತಿಯೊಳಗ ರಾಮ್ಪುರ ಗ್ರಾಮದೊಳಗ ಗೌರಮ್ಮ ತಾಯಿ ಇದ್ದಳು ಕೆಟ್ಟ ಆಲೋಚನೆ ಮಾಡಿದವಳಲ್ಲ ಕೆಟ್ಟದನ್ನ ಮನದೊಳಗ ತುಂಬಿಕೊಂಡವಳಲ್ಲ ಕುಂತ್ರು ನಿಂತ್ರು ಭಗವಂತನ ಧ್ಯಾನ ಕುಂತ್ರು ಮಲ್ಲಯ್ಯ ನಿಂತ್ರು ಮಲ್ಲಯ್ಯ ಎನ್ನುತ್ತಾ ಗಂಡನ ಸೇವೆಯನ್ನ ಮಾಡುತ್ತಾ ಇರುವಂತ ಸಮಯದೊಳಗ ಅವರಿಗೆ ಏನಾಗಿತ್ತು ಅಂತಂದ್ರೆ ಮದುವೆಯಾಗಿ ಬಹಳ ವರ್ಷ ಆಗ್ಯದ ಕರೆ ಆದರೆ ಮಕ್ಕಳು ಆಗಿಲ್ಲ ಎಲ್ಲಾದರೂ ತೋರಿಸಬೇಕು ಅನ್ನುವಂತ ಸ್ಥಿತಿ ಆಗಿರಲಿಲ್ಲ ಅವರು ಏನು ನಂಬಿದ್ರು ಅಂತಂದ್ರೆ ಇವತ್ತಿಲ್ಲ ನಾಳೆ ಮಲ್ಲಯ್ಯ ಭಗವಂತ ಕೊಡ್ತಾನೆ ಎನ್ನುವಂಥದ್ದು ನಂಬಿಕೊಂಡಿದ್ರು ಆ ಗೌರಮ್ಮ ಕಣ್ಣೀರು ಹಾಕುವಾಗ ನಾಗರೆಡ್ಡಿ ಅಂತಾನೆ ಗೌರಮ್ಮ ಅಳಬೇಡೆ ಮಲ್ಲಯ್ಯ ಇರುವಾಗ ಮನದೊಳಗ ಚಿಂತಿ ಹಾಕಬೇಕೆ ಅಂತ ನೋಡಿ ಅಂತ ಭಾವನೆ ಅವ್ರದು ಅಳಬೇಡ ಇವತ್ತಿಲ್ಲ ನಾಳೆ ನಮಗ ಮಗು ಆಗೇ ಆಗ್ತದೆ ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಿದ್ದ ಆದರೆ ತಾಯಂದಿರಿಗೊಂದು ಕೊರಗಿರ್ತದೆ ಅದು ಹೆಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ ಆಮೇಲೆ ಹುಟ್ಟಿದ ಕ್ಷಣ ಹಿಂಗೆ ತೀರಿಕೊಂಡರೂ ಚಿಂತಿಲ್ಲ ಬಂಜಿ ಎಂಬ ಶಬ್ದವನ್ನ ಕೇಳಲಿಕ್ಕೆ ದುಃಖ ಅನ್ನಿಸ್ತದೆ ತಾಯಂದರಿಗೆ ಕೆಲವು ತಾಯಂದ್ರೆ ನಾ ಮಾತಾಡ್ತಿರ್ತಾರೆ ಕೆಲವರು ತಾಯಂದ್ರೆ ನೋಡಬೇಕು ಏ ಭಗವಂತ ಮುಂಜೇಲೆ ಹುಟ್ಟಲಿ ಸಂಜೀಲೆ ಸಾಯಲಿ ಬಂಜಿ ಎಂಬ ಶಬ್ದ ಓರಲಾರೆ ಶಿವನೇ ಅಂತ ಎಷ್ಟು ಬೇಡಿಕೊಳ್ಳುತ್ತಿರ್ತಾರೆ ತಾಯರು ಆ ದುಃಖ ಆ ನೋವು ಅವರಿಗೆ ಗೊತ್ತಿರ್ತದಲ್ಲ ಹಂಗ ಕಣ್ಣೀರು ಹಾಕುವಂತ ಸಮಯದೊಳಗ ಒಂದು ಸಲ ಸಾಕ್ಷಾತ್ ಶಿವನೇ ಜಂಗಮರ ರೂಪದೊಳಗ ಆ ನಾಗರೆಡ್ಡಿ ಮನೆಗೆ ಬಂದಾನೆ ಮನೆಯ ಮುಂದೆ ನಿಂತುಕೊಂಡು ಭಿಕ್ಷಾಂದೇಹಿ ಅಂತಾನೆ ಜಂಗಮರ ರೂಪದೊಳಗ ಬಂದಿರುವಂತ ಆ ಶಿವನ ಅನುಭಾಗ ಗೌರಮ್ಮ ಮನೆಯೊಳಗ ಕೂತ್ಕೊಂಡು ಏನು ಕಣ್ಣೀರು ಹಾಕುತ್ತಿದ್ದಳಲ್ಲ ಆ ಕಣ್ಣೀರನ್ನ ಒರೆಸಿಕೊಂಡು ಹೊರಗೆ ಬಂದು ನೋಡ್ತಾಳೆಯಪ್ಪ ಜಂಗಮ ಶ್ರೇಷ್ಠರೇ ಜಂಗಮರ ಹಾದಿಗಾಗಿ ಮಡಿ ಉಡಿಯಿಂದ ಅಡಿಗೆ ಮಾಡಿ ನಿಮ್ಮ ಹಾದಿಯನ್ನ ಕಾಯ್ತಿದ್ದೆಯಪ್ಪ ಬರ್ರಿಯಪ್ಪ ಅಂತ ತಿಳ್ಕೊಂಡು ಅವರು ಪಾದಕ್ಕೆ ನೀರಾಕಿ ನಮಸ್ಕಾರ ಮಾಡಿ ಮನೆಯೊಳಗ ಕರ್ಕೊಂಡು ಹೋಗ್ಯಾಳೆ ಗೌರಮ್ಮ ಅವರ ಲಿಂಗ ಪೂಜೆ ಆದ ಮೇಲೆ ಅವರಿಗೆ ಆನಂದವಾಗಿ ಪ್ರಸಾದವನ್ನ ಮಾಡಿಸಿದ ಮೇಲೆ ಅಂತಾಳೆ ಇಪ್ಪ ತಮ್ಮ ಪ್ರಸಾದ ಆನಂದವಾಯ್ತೇನ್ರಿಪ್ಪ ಅಂತ ಕೇಳಿದಳು ಗೌರಮ್ಮ ಕೇಳುವಾಗ ಜಂಗಮರ ರೂಪದೊಳಗೆ ಬಂದಿರುವಂತ ಶಿವನಂತಾನೆ ಗೌರಮ್ಮ ಚಿಂತೆ ಮಾಡಬೇಡ ನೀನು ಮುಖದೊಳಗ ಯಾಕೋ ಚಿಂತೆ ತುಂಬಿಕೊಂಡದಲ್ಲ ನಿನಗೆ ಏನು ಬೇಕಾಗ್ಯದ ಹೇಳು ನಾನು ಕೊಡಲಿಕ್ಕೆ ಬಂದೀನಿ ಅಂತ ಅನ್ನುವಾಗ ಆ ಗೌರಮ್ಮ ಅಂತಾಳೆ ಯಪ್ಪ ನನಗ ಸಂತಾನ ಭಾಗ್ಯ ನೀಡಪ್ಪ ಅಂತ ಕಣ್ಣೀರು ಹಾಕುವಾಗ ಯವ್ವ ಗೌರಮ್ಮ ತಾಯಿ ಚಿಂತೆ ಮಾಡಬೇಡ ವರ್ಷ ತುಂಬೋದ್ರೊಳಗ ನಿನಗ ಒಂದು ಹೆಣ್ಣು ಮಗು ಆಗ್ತದೆ ಆ ಮಗುವಿನಿಂದ ತವರ ಮನೆಯ ಕೀರ್ತಿಯ ಜೊತೆಗೆ ಗಂಡನ ಮನೆಯ ಕೀರ್ತಿಯ ಜೊತೆಗೆ ಇಡೀ ಭೂಲೋಕವನ್ನ ಕಲ್ಯಾಣವನ್ನಾಗಿ ಮಾಡುವಂತ ಶಿವ ಶರಣಿ ನಿನ್ನ ಗರ್ಭದೊಳಗ ಜನಿಸಿ ಬರ್ತಾಳೆ ಅಂತ ತಿಳ್ಕೊಂಡು ಆ ಜಂಗಮ ಮೂರ್ತಿ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದ ಕೂಡಲೇ ಎಷ್ಟು ಸಂತೋಷ ಇರ್ತದ ನೋಡಿ ಯಾರನ್ನ ಸಮಾಧಾನ ಹೇಳಿದ್ರು ಅಂತಂದ್ರೆ ಅವೆಲ್ಲ ದುಃಖವೆಲ್ಲ ಮರೆತು ಎಷ್ಟು ಸಂತೋಷ ಆಗ್ತದಲ್ಲ ಆ ಸಂತೋಷದ ರೀತಿಯೊಳಗ ಗೌರಮ್ಮ ಮುಂದೆ ಗಂಡನ ಮುಂದೆ ಹೇಳಿದಾಗ ಗಂಡನ ಸಮೇತ ಸಂತೋಷಗೊಂಡ ಮುಂದೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಗತ್ತಿಸಿದ ಮೇಲೆ ಆ ತಾಯಿಗೆ ಮುಟ್ಟು ನಿಂತುಕೊಂಡಾದೆ ಗೌರಮ್ಮ ತಾಯಿಗೆ ನಿಂತುಕೊಂಡಿರುವಂತ ಸಮಯದೊಳಗ ಎಷ್ಟು ಸಂತೋಷ ಹೇಳ್ರಿ ಗಂಡನಿಗೆ ಎಲ್ಲರ ಮುಂದೆ ಹಿಂಗ ಆ ಜಂಗಮರ ಆಶೀರ್ವಾದದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪೆಯಿಂದ ನನ್ನ ಹೆಂಡತಿ ಗರ್ಭಿಣಿ ಆಗ್ಯಾಳ ಅಂತ ತಿಳ್ಕೊಂಡು ಏನು ಸಂತೋಷ ಮುಂದೆ ಮೂರು ನಾಲ್ಕು ಐದು ಆರು ಏಳು ತಿಂಗಳು ಗತಿಸಿದ ಮೇಲೆ ಎಂಟನೇ ತಿಂಗಳಕ್ಕೆ ಬಿದ್ದಾಗ ಆ ಗೌರಮ್ಮ ತಾಯಿಯ ಗರ್ಭಕ್ಕೆ ಓರ್ವ ಜಂಗಮ ಮೂರ್ತಿಗಳನ್ನು ಕರೆಕೊಂಡು ಬಂದು ಗರ್ಭಕ್ಕೆ ಲಿಂಗಧಾರಣವನ್ನ ಮಾಡಿಸಿದರು ಈ ಕಡೆಗೆ ಐತೇನಿಲ್ರಿ ಪದ್ಧತಿ ಇರ್ಬೇಕ್ರಿ ಇದು ಯಾಕಂದ್ರೆ ಹುಟ್ಟುವುದಕ್ಕಿಂತ ಮೊದಲೇ ಸಂಸ್ಕಾರವನ್ನ ಪಡ್ಕೊಂಡು ಬರುವಂತ ಪದ್ಧತಿ ಸಂಸ್ಕೃತಿ ನಮ್ಮ ನಾಡಿನೊಳಗದ ಅಲ್ಲ
ಹಂಗ ಆ ಗೌರಮ್ಮ ತಾಯಿಯ ಗರ್ಭಕ್ಕೆ ಲಿಂಗ ಧಾರಣವನ್ನ ಮಾಡಿಸಿದ ಮೇಲೆ ಆ ತಾಯಿಗೆ ಎಂಥ ಬೈಕ್ ಇದ್ದು ಅಂದ್ರು ಪುರಾಣವನ್ನ ಕೇಳೋದು ಪುಣ್ಯ ಕಥೆಗಳನ್ನ ಕೇಳೋದು ಗುರುಗಳಿಗೆ ನಮಸ್ಕಾರ ಮಾಡೋದು ಗಂಡನ ಸೇವೆಯನ್ನ ಮಾಡೋದು ಇಂಥ ಬೈಕ್ ಇದ್ದು ಅಂತ ನೋಡಿ ಗೌರಮ್ಮ ತಾಯಿಗೆ ಇಂಥ ಬೈಕ್ ಇದ್ದು ಅಂತ ಅದಕ್ಕೆ ಅಂತಂತ ಚಲೋ ಚಲೋ ಮಕ್ಕಳು ಹುಟ್ಟತಾವಂತ ನಮ್ಮ ತಾಯಂದಿರಿಗೆ ಇಂಥ ಬೈಕ್ ಇರಬೇಕಂತ ಅವಾಗ ಎಲ್ಲರಿ ಅದು ಅಬ್ಬಾ ಬಾಬಾ ಬಾಬಾ ಗರ್ಭಿಣಿ ಇರುವಂಥ 8 ತಿಂಗಳು ಗರ್ಭಿಣಿ ಇರುವಂಥ ತಾಯಂದರು 4 ಕೊಡ ನೀರು ಹಾಕ್ಕೊಂಡು ಓರುವಂಥ ಹಾಂಡೆ ಹೊತ್ಕೊಂಡು ಓದ್ತಿದ್ರಂತ ಅವಾಗ 4 ಕೊಡ ನೀರು ಹಿಡಿಯುವಂಥ ಹಾಂಡೆ ಹೊತ್ಕೊಂಡು ಹೋಗ್ತಿದ್ರು ಈ ಪ್ಲಾಸ್ಟಿಕ್ ಚೆಂಬಿಡ್ಕೊಂಡು ಹೋಗಕ್ಕೆ ಒಬ್ರು ಬೇಕಾಗ್ಯದ ಮತ್ತೆ ಹ್ಞೂ ಮತ್ತೆ ಅವಾಗ ನೋಡ್ರಿ ಯಾವ್ದನ್ನ ವಾಕಿಂಗ್ ಇತ್ತ ಯಾವನು ಗುಳಿಗೆ ಇದ್ದವ ಇಲ್ಲ ಅವಾಗ ಅವರು ಅಷ್ಟು ಮೈ ಮುರಿದು ಕೆಲಸ ಮಾಡ್ತಿದ್ರು ಅವ್ರಿಗೆ ಆರಾಮ್ ಈಗ ಏನು ಇಲ್ಲ ಯವ್ವ ಚಚ್ಚಲು ಬಸರ್ ಹೆಂಗೆ ಏನು ಮಾಡಬಾಡ ಹೆಂಗೆ ನಿನ್ನ ಚಂಬು ಸಮೇತ ಎತ್ತಿಡಬೇಡ ಅಬಾ ಬಾ 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 ಇವ್ ತಾಯಂದ್ರು ಬಂದಿರ್ತಾರಲ್ಲ ಅಳಿಗೇಳ್ತಾರ ನನ್ನ ಮಗಳು ಬಸರ್ ಅಜಾಳಪ್ಪ ಆಕಿ ಏನು ಕಳ್ಕೊಳ್ಳೋದ್ರ ಕೊಡಿಸು ನೀನು ಕೊಡಿಸ್ಲಿಲ್ಲ ಅಂದ್ರೆ ಕಿವಿಯಾಗಿ ಮೂಗಿನ ಸೋರ್ತವಂತ ನೋಡ ಅವು ಏನು ಕೊಡಿಸ್ಲಿಲ್ಲ ಅಂದ್ರೆ ಮೂಗಿನ ಕಿವಿಯಾಗಿ ಸೋರ್ತವಂತ ಏನು ಅವ್ರಿಗೆ ಗೊತ್ತಾವ ನಮಗೆ ಇಂತಿಂಥ ತಾಯಂದ್ರ ಬೈಕೆ ಕೆಲವರಿಗೆ ಒಂದೊಂದು ಬೈಕೆ ಇರ್ತಾವ ಎಟಗಿ ಭೀಮಮ್ಮ ತಾಯಿಗೆ ಎಂಥ ಬೈಕೆ ರೀ ಅದು ಆ ತಾಯಿ ಅಂತಾಳೆ ಗಂಡನ ಮುಂದೆ ಒಗದಾಡಪ್ಪಗಂತಾಳೆ ನನಗೆ ಒಂದು ಬೈಕ್ ಆಗ್ಯದ ಅಂದಳು ಭೀಮವ್ವ ಗಂಡ ಅಂತಾನೆ ಏನು ಬೇಕಾಗ್ಯದ ಹೇಳ ತಂದು ಕೊಡ್ತೀನಿ ಅಂದ ಏನಿಲ್ಲ ರೀ ಧರ್ಮನ ಮಟ್ಟದ ಮುಂದೆ ಇರುವಂತ ಅಂಗಳದೊಳಗಿನ ಮಣ್ಣು ತಗೊಂಬರಿ ನಾನು ಅಣಿಗಚ್ಕೊಂತೀನಿ ಅಂದಳಂತ ನನಗಿದೇ ಬೈಕ್ ದೊಡ್ಡದ ಅಂದಳಂತ ಇಂಥ ಬೈಕೆ ಬಯಸ್ಬೇಕಂತ ನನಗೆ ಚಲೋ ಮಿರ್ಚಿ ಬೇಕು ಚಲೋ ಹೋಳಿಗೆ ಬೇಕು ಇವತ್ತು ಗವಾಯಿ ಏನಂತಾನ ಮಧ್ಯಾಹ್ನ ನಮ್ಮ ರೂಮ್ನ್ಯಾಗ ಅಲ್ರಿ ಪೂರ್ವ ಜನ್ಮದ ಕರ್ಮ ಮಾಡಿ ಗಣಮಗ ಆಗಿ ಹುಟ್ಟಿನಂತ ನೀತ ಎದಕ್ಕಪ್ಪ ಅಂದ ಅಲ್ರಿ ಅವ್ರು ಗರ್ಭಿಣಿ ಆದ್ರೆ ಏಸ್ ತಂದಿಡ್ತಾರ ಹಾಕಿ ತಿನ್ನೋದು ಇಟ್ಟೆ ಇಷ್ಟಿಟ್ಟು ತಂದಿಡ್ತಾರಲ್ಲಂತ ಮತ್ತೆ ಈ ಜನ್ಮಕ್ಕೆ ಹೋಗಿಬಿಡಪ್ಪ ಅವು 5 ಬೊಟ್ಟು ಕರೆಕ್ಟ್ ಕೂಡುವಲ್ಲೋ ಕೆಳಾಗ ಹೋಗಿಬಿಡು ಮುಂದೆ ಜನ್ಮಕ್ಕೆ ಹೆಣ್ಣಾಗಿ ಬಿಟ್ಟುವಂತ ಅಂತ ಹೇಳಿದೀವಿ ಕೆಲವ್ರಿಗೆ ಕೆಲವು ಬೈಕ್ ಇರ್ತಾವ ಇನ್ನ ಇವರು ಹಿಂಗಿರ್ಲಿಲ್ಲ ಭಕ್ತಿ ಭಾವ ನಿಷ್ಠೆ ಶ್ರದ್ಧೆಯ ಬೈಕೆಗಳಿದ್ದು ಕೆಲವರಿಗೆ ನೋಡ್ಬೇಕು ತಾಯಿಯಂದಿರಿಗೆ ಅಬಾ ಬಾಬಾ ಹೊಸ್ತಾಗಿ ಮದುವೆ ಆಗಿರ್ಬೇಕು ಅದೇ ಬಸರಾಗಿರ್ಬೇಕು ನನಗದು ಬೇಕಾಯ್ತು ಅವನು ಗಂಡ ಪ್ರೀತಿ ಇದ್ನಂದ್ರೆ ನೋಡ್ಬೇಕಾದ ಅಬಾ ಬಾಬಾ ಬಾಬಾ ಭಾಳ ವಿಶೇಷ ಏನು ಬೇಕಾ ನನ್ನ ಚಿನ್ನ ಅಂತನ ಒಂದು 4-5 ಆದಕ್ಕೂ ಚಿನ್ನ ಇಲ್ಲಪ್ಪ ಅನ್ನಿಲ್ಲ ಏನೇನು ನಡೆಯ ನಿನ್ನ ಇದೆ ಅಂತನ ಫಸ್ಟಿಗೆ ನೋಡ್ಬೇಕಾದ ಬೈಕ್ಗಳು ಅಬಾ ಬಾಬಾ ಒಬ್ಬನು ಚಂದ ಹೆಂಡತಿ ಮಾತು ಕೇಳ್ತಿದ್ನಲ್ಲ ಏನು ಬೇಕು ನಿನಗೆ ಇಲ್ಲ ನನಗೊಂದು ಬೈಕ್ ಆಗ್ಯದ ಏನು ಹೇಳ ನಿನಗೆ ಬೇ ಯಾರ ಮುಂದೆ ಹೇಳಂಗಿಲ್ಲ ಹೌದಿಲ್ಲ ಇಲ್ಲ ಹೇಳಂಗಿಲ್ಲ ಆಣೆ ಮಾಡು ಅಂದ್ಲಂತ ಅವನಂದ ಅಂಥದ್ದು ಏನೈತೆ ಆಣೆ ಮಾಡೋದು ಇಲ್ಲ ನನಗೆ ಆಣೆ ಮಾಡು ಹ್ಞೂ ಆಣೆ ಮಾಡಿದ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡಿ ಯಾರಿಗೆ ಹೇಳಂಗಿಲ್ಲ ಇಲ್ಲ ಯಾರಿಗೆ ಹೇಳಂಗಿಲ್ಲ ಏನಿಲ್ಲ ನಂದೊಂದು ಬೈಕ್ ಐತೆ ಏನೋ ಹೇಳೋ ಬೇಕಾದ ಹೇಳೋ ಹೊಲ ಹೋಗಲಿ ಮನೆ ಹೋಗಲಿ ಇದ್ದು ಕಾರ್ ಹೋಗಲಿ ಗಾಡಿ ಹೋಗಲಿ ಏನನ್ನು ಹೋಗಲ ಅಂತ ನೀವು ಮತ್ತು ಖುಷಿ ಇರ್ತದ ಅವನಿಗೆ ಅವ್ ಕೆಲವು ಮುಖ ನೋಡ್ರಿ ಗಂಡುಟ್ಟಿ ತಂದ್ರೆ ಅದು ಏನು ಅಬಾಬಾಬಾಬಾಬಾಬಾಬಾಬಾಬ ಅಂತರ ಮೇಲೆ ತಿರುಗಾಡ್ದಂಗೆ ಆಗಿರ್ತ ಕೆಲವರಿಗೆ ಮತ್ತೆ ಎಲ್ಲರಿಗೆ ಅಂತಲ್ಲ ಕೆಲವರಿಗೆ ಹೆಣ್ಣುಟ್ಟಿ ತಂದ್ರೆ ಏ ಏನಾಯ್ತು ಅಮ್ಮರೆ ಹೆಣ್ಣುಟ್ಟಿತ್ತು ನನಗೆ ಯಾವಾದ್ರೂ ಮಕ್ಕಳಲ್ರಿ ಅಲ್ಲ ಇಂತಿಂಥವಿರ್ತಾವ ಅವನು ಗಂಡು ಹುಟ್ಟುತ್ತದಂತ ಬೇಕಂದು ಕೇಳ ನಿನಗೆ ಬೈಕಿ ತೀರಿಸ್ತೀನಂದ ಆಣೆ ಮಾಡ್ತೀವ ಹಾಂ ಮಾಡಿದೆ ಆಣೆ ಆದ ಕೂಡಲೇ ಯಾಕಂತ ಬರೀ ಯಾರನ್ನು ಕೇಳಿದ್ರೆ ಏನಂತ ತಿಳ್ಕೊಂತಾರೆ ಬರೀ ಅಂತ ಮನ್ಯಾಗ ಕರ್ಕೊಂಡೋಗಿ ಹೇಳ ಇವನು ಏನ ಬೇಕಾದ ಕೇಳ್ಬೋದು ಇತ್ತು ನನ್ನ ಕಡ್ಲಿಂದ ಮಾಡಿಸ್ಕೋಬೋದು ಅಡಿಗೆ ಅಂತ ಇವನು ತಿಳ್ಕೊಂಡ ಆಕೆ ಅಂತಾಳ ಏನಿಲ್ಲರಿ ಬಿಳೆ ಜ್ವಾಳದ ರೊಟ್ಟಿಯೊಳಗ ಬಿಳೆ ಜ್ವಾಳದ ರೊಟ್ಟಿಯೊಳಗ ಕಡಲೆ ಪುಡಿ ಚಟ್ನಿ ಒಳಗ ನಿನ್ನ ಶಿಂಬಳ ಕಣ್ಣು ತಿನ್ನಂಗಾಗೈತೆ ಅಂತಾಳ ಆಕೆ ಏನು ಮಾಡ್ತೀರಿ ಅಣಿ 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 ಬಡ್ಕಣ್ಣ ಅಂತ ಏನೇನೇನೇನ ತುಪ್ಪ ತರ್ತು ತಡಿ ಮತ್ತೆ ತುಪ್ಪ ಇರ್ಲಾರ್ದಕ್ಕೆ ಇದನ್ನು ಕೇಳಿನ ಅಂತ ಹಾಕಿ ಅಂದರೆ ಹಿಂಗಿರಲ್ಲ ಕೆಲವು ಎಲ್ಲೋ ಒಂದು ಕಡೆ ಇರ್ತಾವೇನೋ ಗೊತ್ತಿಲ್ಲ ಇದು ಅಲ್ಲ ಇದು ಬಯಕೆಯಲ್ಲ ಬಯಕೆ ಹೆಂಗಿರಬೇಕು ಅಂತಂದರೆ ಭಗವಂತ ಮೆಚ್ಚುವ ಹಾಗೆ ಇರಬೇಕು ಗೌರಮ್ಮನ ಬೈಕೆ ಹಂಗಿತ್ತು ಏ ಭಗವಂತ ಯಾವುದನ್ನ ಆಗಲಿಪ್ಪ ನಿನ್ನ ದಯೆ ನಿನ್ನ ಕರುಣೆ ಒಂದು ಇರ್ಲಪ್ಪ ಹುಟ್ಟುವಂಥ ಮಗು ಸಂಸ್ಕಾರದೊಳಗೆ ನಡೆದ್ರೆ ಸಾಕು ಅಂತ ಬೇಡಿಕೊಳ್ಳುತ್ತಿದ್ದನಂತ ಇಂಥ ಬೈಕ್ ಇರುವಂಥ ಸಮಯದೊಳಗೆ ಮುಂದೆ 8 ತಿಂಗಳು ಗತಿಸಿದ ಮೇಲೆ 9ನೇ ತಿಂಗಳಿಗೆ ಬಿದ್ದ ಮೇಲೆ ಶುಭ ದಿನದೊಂದು ಶುಭ ನಕ್ಷತ್ರದೊಂದು ಗೌರಮ್ಮ ತಾಯಿ ಆ ಭಗವಂತನ ಕೃಪೆ